ಜೊತೆ ಕಾಲ ಕಳಿಬೇಕು ಅಂತ ಅಲ್ಗೂರ್ಗ ಹೋಗಿ ಮಲ್ಗೆ ಹೋಗಿ ತಗೊಂಡ್ ಬಂದಿದ್ದೀನಿ, ಏನಾಯ್ತು ಅಂತ ಕೇಳ್ತಿಯಲ್ಲೇ. ಯಾಕೋ ನಿನ್ಗೆ ಬರ್ತಾ ಬರ್ತಾ ನನ್ ಮೇಲೆ ಪ್ರೀತಿ ಕಮ್ಮಿ ಆಗೋಯ್ತು ಕಣೆ. ವಾಸ್ತಾಗ ಮದ್ವೆ ಆಗಿದೀವಿ, ಇಬ್ರು ಒಬ್ರಿಗೊಬ್ರು ನೋಡ್ಕೊಂಡು ಏನಿವತ್ತು ರಾಯರು ತುಂಬಾ ಸೇರಿರೋ ಕಾಣಿಸ್ತಿದೆ ರೀ. ನಮ್ ಮದ್ವೆ ಆಗಿ 6 ತಿಂಗಳಾಯ್ತು. ಒಳ್ಳೆ, ನಿನ್ನೆ ಮೊನ್ನೆ ಮದ್ವೆ ಆದೋರಂಗ ಆಡ್ತಿದಿರಲ್ಲ, ನನ್ಗೆ ತುಂಬಾ ಜವಾಬ್ದಾರಿ ಕೆಲ್ಸಗಳಿದೆಪ್ಪ. ರೇ ಬಾರೆ ನಾಗೋ, ನಾಚ್ಕೋಬೇಡ, ಮಲ್ಗೆ ಹೋಗಿ ತಗೊಂಡ್ಬಂದಿದೀನಿ. ನನ್ನ ನೋಡ್ಕೊಳ್ಳೋದಕ್ಕಿಂತ ಮುಖ್ಯವಾದ ಕೆಲಸ ನಿನ್ಗೆ ಏನೇ? ನನ್ ತಂದೆ, ನನ್ ತಮ್ಮ, ಇಲ್ಲ ನನ್ ತಂಗಿ ಏನಾದ್ರು ಜವಾಬ್ದಾರಿ ವಹಿಸಿದ್ರೆ ನಿನ್ಗೆ? ರೀ, ಈ ಬಂಗಾರದ ಗುಡಿ ಸೊಸೆ ಕಣ್ರಿ, ಎಲ್ಲ ಜವಾಬ್ದಾರಿ ಕೆಲ್ಸಗಳು ನಂದೇ. ಅವ್ರಿಗೆ ನಂಗೆ ಹೇಳ್ಬೇಕು, ಮನೆ ಕೆಲ್ಸ ಅಂದ್ರೆ ನನ್ ಕರ್ತವ್ಯ ಅಲ್ವೇನ್ರಿ ಅದು? ರೇ ನಾಗೋ, ಆ ಕೆಲ್ಸ ನೋಡ್ಕೊಳ್ಳೋದಕ್ಕೆ ನಮ್ಮನೇಲಿ ಬೇಕಾದಷ್ಟು ಜನ ಆಳ್ಗೊಳಿದಾರೆ, ಅದನ್ನ ಅವ್ರು ನೋಡ್ಕೋತಾರೆ. ಆದ್ರೆ ನೀನು 24 ಗಂಟೆನೋ ನನ್ ಸೇವೆ ಮಾಡ್ಕೊಂಡಿರ್ಬೇಕಣೆ. ಅದೇ ದೊಡ್ಡವ್ರು ಹೇಳ್ತಾರಲ್ಲ, ಹಿರಿಯವರು ಪತಿಯೇ ಪ್ರತ್ಯಕ್ಷ ದೇವರು ಅಂತ, ಹಾಗೆ ನನ್ ಸೇವೆ ಮಾಡ್ಕೊಂಡಿರ್ಬೇಕಾದ್ದು ನಿನ್ ಕರ್ತವ್ಯ. ನಿಮ್ ಸೇವೆ ಮಾಡ್ಬೇಕು ಅಂತ ತಾನೆ ನಿಮ್ ಹೆಂಡತಿಯಾಗಿ ಈ ಮನೆ ಗೃಹಿಣಿಯಾಗಿ ಬಂದಿರೋದು. ನಿಮ್ ಸುಖ ದುಃಖಗಳಲ್ಲಿ ಭಾಗಿಯಾಗಿ ನಿಮ್ಮನ್ನ ಯಾವಾಗ್ಲೂ ಸುಖವಾಗಿ ಸಂತೋಷವಾಗಿ ಇಟ್ಟಿರ್ಬೇಕು ಅನ್ನೋದೇ ನನ್ನ ಆಸೆ, ಅದೇ ನನ್ನ ಕರ್ತವ್ಯ ಕಣ್ರಿ. ನಾಗೋ, ನೀನು ನನ್ನ ಹೃದಯವನ್ನು ಗೆದ್ದ ದೇವತೆ ಕಣೆ. ನನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಭಾವನೆಗಳಿಗೆ ಜೀವ ತುಂಬಿ ಜೀವಕ್ಕೆ ಜೀವವಾಗಿರುವ ನಿನ್ನಂತ ಗುಣವತ್ತೆಯನ್ನು ಪಡೆದ ನಾನೇ ಪುಣ್ಯವಂತ. ನಿತ್ಯ ನಿನ್ನನ್ನು ಆರಾಧಿಸುತ್ತಾ ಈ ನಿನ್ನ ತೋಳ್ಬಂಧನದಲ್ಲಿ ಬಂದಿಯಾಗಿ ಈ ನವಯುಗದ ಆದರ್ಶ ದಂಪತಿಗಳಾಗಿ ಬದುಕು ಸಾಗಿಸ್ಬೇಕನ್ನೋದೇ ಆಸೆ. ನೀವಲ್ಲ ರೀ, ನಿಜವಾಗ್ಲೂ ಪುಣ್ಯ ಮಾಡಿರೋದು ನಾನು. ಬಡತನದ ಬೇಗೆಲ್ ಬೆಂದು ಬರೀ ಕಷ್ಟ ಸರಮಾಲೆಗಳಲ್ಲೇ ಇದ್ದ ನನ್ನನ್ನ ನನ್ನ ಜೀವನ ಉದ್ಧಾರ ಮಾಡಿದ ಅವತಾರ ಪುರುಷ ಕಣ್ರಿ ನೀವು. ನಾಗವೇಣಿ, ಈ ಗುಡಿಗೆ ಕಾಮದೇನು ಕಲ್ಪವೃಕ್ಷವಿದ್ದಂತೆ ಈ ನಿನ್ನ ಪ್ರೀತಿ ಮಮತೆ ನನ್ನ ಮನಸ್ಸನ್ನು ಸಂತೋಷ ಪಡಿಸುತ್ತಿದೆ. ನಿನ್ನಂತ ಭಾಗ್ಯವತಿಯನ್ನು ಹೆಂಡತಿಗೆ ಪಡೆದ ನಾನೇ ಪುಣ್ಯವಂತ. ನೀವಲ್ಲ ರೀ ಪುಣ್ಯವಂತರು, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಪುಣ್ಯ ಮಾಡಿರೋದು ನಾನು ಅಂತ ರೀ. ನೋಡ್ದ್ಯಾ, ಈ ಹೆಂಗ್ಸ್ರೆ ಹಿಂಗೆ ಮಾತಾಡ್ತಾ ಇದ್ರೆ ಮಾತಾಡ್ತಾ ಇರ್ತಾರೆ. ಇವತ್ತು ಈ ಮನೆಯಲ್ಲಿ ಯಾರೂ ಇಲ್ಲ, ಈ ಗುಡಿಯೇ ನಮ್ಮ ಪಾಲಿಗೆ ಪ್ರೇಮದ ಗುಡಿ. ಬಾ ಕುಣಿದು ನಲಿದು ಮುದ್ದಾಡುವ ಬಾರೆ.